ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ವರಾಜ್. ಇದೀಗ ವಾರ್ತೆಗಳ ವಿವರ. ಕೆರೆ ಕಳುವಾಗಿದೆ, ಹುಡುಕಿ ಕೊಡಿ. ಈ ರೀತಿಯ ವಿಚಿತ್ರ ದೂರೊಂದು ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಪೊಲೀಸರಿಗೆ ತಲುಪಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೊರೋನಾ ನಿಯಂತ್ರಣ ಜವಾಬ್ದಾರಿ ನಿರ್ವಹಿಸಿದ್ದ ಪೊಲೀಸರಿಗೆ ಇದೀಗ ಕೆರೆ ಹುಡುಕುವ ಜವಾಬ್ದಾರಿ ಬೆನ್ನತ್ತಿದೆ. ಗುಬ್ಬಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಮಾರಣಕೆರೆ ಒತ್ತುವರಿಯಾಗಿದೆ. ಈ ಮುಂಚೆ ಸರ್ವೆ ನಂಬರ್ 17ರಲ್ಲಿ 46 ಎಕರೆ ಒಂದು ಗುಂಟೆ ವ್ಯಾಪ್ತಿಯಲ್ಲಿ ಕೆರೆ ಅಸ್ತಿತ್ವದಲ್ಲಿತ್ತು. ಕಾಲ ಕಳೆದಂತೆ ಇಡೀ ಕೆರೆ ಕಣ್ಮರೆಯಾಗಿದೆ. ಅಸಲಿಗೆ ಈ ಕೆರೆಯನ್ನು ಯಾರೋ ಪ್ರಭಾವಿ ರಾಜಕಾರಣಿಗಳು ಅಥವಾ ಸ್ಥಳೀಯರು ಒತ್ತುವರಿ ಮಾಡಿಕೊಂಡಿಲ್ಲ. ಬದಲಿಗೆ ಸರ್ಕಾರದ ಆಡಳಿತ ಯಂತ್ರವೇ ಈ ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದೆ. ಕೆರೆಯ ಜಾಗದಲ್ಲಿ ವರ್ಷಕ್ಕೊಂದರಂತೆ ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. 1998ರಿಂದ 2021ನೇವರೆಗೂ ಕೆರೆಯ ಜಾಗವನ್ನು ಸರ್ಕಾರಿ ಕಟ್ಟಡಗಳಿಗೆ, ಸಂಘ ಸಂಸ್ಥೆಗಳಿಗೆ, ಜಾತಿವಾರು ಸಮುದಾಯಗಳಿಗೆ ಹಂಚಿಕೆ ಮಾಡಲಾಗಿದೆ. 1998ರಲ್ಲಿ ಒಕ್ಕಲಿಗ ಸಮುದಾಯ, ವೀರಶೈವ ಸಮುದಾಯ, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ 2 ಎಕರೆ ನೀಡಲಾಗಿದೆ. 1998ರಲ್ಲಿ ಯಾದವ ಸಮುದಾಯಕ್ಕೆ 20 ಕುಂಟೆ, ಸರ್ಕಾರಿ ನೌಕರರ ಸಂಘ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, SC/ST ಹಾಸ್ಟೆಲ್, ಹೇಮಾವತಿ ಇಲಾಖೆಗೆ ಹೀಗೆ ಕೆರೆಯನ್ನು ಇಲಾಖೆವಾರು ಹಂಚಿಕೆ ಮಾಡಲಾಗಿದೆ. ಇಡೀ ಗುಬ್ಬಿ ಪಟ್ಟಣಕ್ಕೆ ಮಾರಣಕೆರೆ ಒಂದೇ ನೀರಿನ ಆಧಾರವಾಗಿದೆ. ಗುಬ್ಬಿ ಪಟ್ಟಣದಲ್ಲಿ ಬಿದ್ದ ಮಳೆ ನೀರು ಈ ಕೆರೆಗೆ ತುಂಬಿಕೊಳ್ಳುತ್ತಿದ್ದು, ಆದರೆ ಈಗ ಮಳೆ ಬಂದರೆ ಗುಬ್ಬಿ ಪಟ್ಟಣದ ನೀರು ಇದೇ ಜಾಗದಲ್ಲಿ ಬಂದು ನಿಲ್ಲುತ್ತಿದೆ. ಸರ್ಕಾರಿ ಕಟ್ಟಡಗಳು ನೀರಿನಲ್ಲಿ ಮುಳುಗುತ್ತಿವೆ. ಆದ್ದರಿಂದ ಕೆರೆ ಉಳಿಸಿಕೊಡುವಂತೆ ಕಳೆದ 3 ವರ್ಷಗಳಿಂದ ಸ್ಥಳೀಯರ ಹೋರಾಟವಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳೇ ಕಾರಣ. ಇಲ್ಲಿ ಕಾಲೇಜುಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿ ನಿಲಯಗಳಾಗಿರ್ಬೋದು, ಜುಡಿಷಿಯಲ್ ಕ್ವಾರ್ಟರ್ಸ್ಗಳಾಗಿರ್ಬೋದು ಮತ್ತು ಹೇಮಾವತಿ ಕ್ವಾರ್ಟರ್ಸ್ಗಳು ಕೂಡ ನಿರ್ಮಾಣ ಆಗಿ ಸಂಪೂರ್ಣ ಕೆರೆಯನ್ನು ಸಾಕಷ್ಟು ಕೆರೆಯನ್ನು ಕೆರೆಯ ಆವರಣವನ್ನು ಒತ್ತುವರಿ ಮಾಡಿಕೊಂಡಿದೆ. ಈ ಕೆರೆಯನ್ನು ನಾವು ವೆಕೇಟ್ ಮಾಡಿಸ್ಬೇಕು ಮತ್ತು ಇರ್ತಕ್ಕಂಥ ತೆರವುಗೊಳಿಸಿ ಇದನ್ನು ಅದರ ಮೂಲ ಅಸ್ತಿತ್ವವನ್ನು ಉಳಿಸ್ಬೇಕು ಅಂತ ಹೇಳಿ ಒಂದು 3 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ತನಕ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ, ರಾಜ್ಯ ಸರ್ಕಾರ ಅಥವಾ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಜುಡಿಷಿಯಲ್ ಆ್ಯಕ್ಷನ್ ಬಿಟ್ಟರೆ ಇನ್ಯಾರೂ ಕೂಡ ಇವತ್ತಿನವರೆಗೂ ಕೂಡ ಆ್ಯಕ್ಷನ್ ಮಾಡಿಲ್ಲ. ಇದ್ರ ಬಗ್ಗೆ ತೆರವುಗೊಳಿಸಲಿಕ್ಕೆ ಕನಿಷ್ಠ ಕಾಳಜಿ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಅದರಿಂದ ಇವತ್ತು ನಾವು ಅದನ್ನು ಪತ್ರಿಕಾಗೋಷ್ಠಿಯೆಲ್ಲ ಮಾಡಿದಾಗ ಇದನ್ನು ಉಳಿಸ್ಬೇಕು, ಒಂದು ಪಕ್ಷ ಒಂದು ವೇಳೆ ಇದನ್ನು ಕೆರೆಯನ್ನು ತೆರವುಗೊಳಿಸ್ತಕ್ಕಂಥ ಕೆಲಸಗಳನ್ನು ಮಾಡದಲ್ಲೇ ಇದ್ದರೆ ನಾವು ಒಂದು ಹೋರಾಟದ ಮೂಲಕ ಇನ್ನೊಂದು ತಿಂಗಳೊಳಗಡೆ ನಾವು ಉಪವಾಸತೆಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇತ್ತ ಕೆರೆ ಕುಂಟೆಗಳು ನೀರಿನ ಮೂಲವಾಗಿದ್ದು ಅನ್ಯ ಉದ್ದೇಶಕ್ಕಾಗಿ ಅದರ ಜಾಗವನ್ನು ಬಳಸದಂತೆ ಆ ಜಾಗವನ್ನು ಸಂರಕ್ಷಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶವಿದ್ದರೂ ಅದನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಸರ್ಕಾರ ಈ ಕೆರೆ ಉಳಿಸಿಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದೀಗ ಇಡೀ ಕೆರೆ ಜಾಗವನ್ನು ಸರ್ವೆ ಮಾಡಲು ತಾಲೂಕು ಆಡಳಿತ ಮುಂದಾಗಿದೆ. ಇನ್ನು 1 ತಿಂಗಳಲ್ಲಿ ಕೆರೆ ಜಾಗವನ್ನು ಸಂಪೂರ್ಣವಾಗಿ ಸರ್ವೆ ಮಾಡಿ ಗುರುತು ಮಾಡುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಇಲ್ಲದಿದ್ದರೆ ಅಮರಣಾಂತ ಉಪವಾಸ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುಬ್ಬಿ ಪೊಲೀಸ್ ಠಾಣೆಗೆ ಕೆರೆ ಹುಡುಕಿ ಕೊಡುವಂತೆ ರೈತರು ದೂರು ನೀಡಿದ್ದಾರೆ. ನರಸಿಂಹಮೂರ್ತಿ, ಅಮೋಘ ಟಿವಿ, ಗುಬ್ಬಿ. 2021ನೇ ಸಾಲಿನ SSLC ಪರೀಕ್ಷೆಯ ಪೂರ್ವಭಾವಿ ಪರಿಶೀಲನಾ ಸಭೆಯನ್ನು ಇಂದು ತುಮಕೂರಿನ ಜಿಲ್ಲಾ ಪಂಚಾಯತ್ನಲ್ಲಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ JC ಮಾಧುಸ್ವಾಮಿ ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ SSLC ಎಕ್ಸಾಮ್ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. 2021ನೇ ಸಾಲಿನ SSLC ಎಕ್ಸಾಮ್ ನಡೆಸಲು ಇದರ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ತುಮಕೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ JC ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳು ಹಾಗೂ ತುಮಕೂರಿನ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಜಿಲ್ಲಾ ಪಂಚಾಯತ್ CEO ಇವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ JC ಮಾಧುಸ್ವಾಮಿಯವರು ಆಯಾ ತಾಲೂಕಿನ BO ಗಳಿಗೆ ಅನುಸರಿಸಬೇಕಾದ ಮಾರ್ಗಸೂಚಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಹಾಗೂ ಸಚಿವರು ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡರು. ಹಾಗೂ ತುಮಕೂರಿನ ಜಿಲ್ಲಾಧಿಕಾರಿ YS ಪಾಟೀಲ್ ಅವರು ಮಾತನಾಡಿ, ಶಿಕ್ಷಕರಿಗೆ ಹಾಗೂ ಅಧಿಕಾರಿಗಳಿಗೆ ಒಂದಷ್ಟು ಮಾರ್ಗಸೂಚಿಗಳನ್ನು ನೀಡಿದರು. ಈ ಸಭೆಯನ್ನ ನಡೆಸಿದ್ದಾರೆ. ಈ ಇದರದ್ದು ರಿಸಲ್ಟ್ ನಮಗೆ ಟೆಸ್ಟ್ ಅಂತ ಆಗ್ಬೇಕು. ನೀವು ಈಗ ಬರೋದು ಒಂದೇ ಪೇಪರ್ ಎರಡೇ ಪೇಪರ್ ಅಂತೆಲ್ಲ ರಿಲ್ಯಾಕ್ಸ್ ಆಗ್ಬೇಡಿ. ಜಸ್ಟ್ ಬಿ ಎ ಪ್ರಾಪರ್ ಕಮ್ಯುನಿಕೇಶನ್ ಟು ದ ಸ್ಟೂಡೆಂಟ್ಸ್. ಆಮೇಲೆ ಪೊಲೀಸ್ ಆಮೇಲೆ ನಮ್ಮ ಇವರೆಲ್ಲ ಇದಲ್ಲ, ಪ್ರಾಪರ್ ಯುಟಿಲೈಸೇಷನ್ ಮಾಡಬೇಕು. ನಮ್ದು ಏನಿದೆ ಅವ್ರನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡೋದಂತೆ ಹೊರಗಡೆ ಅವ್ರನ್ನ ನಂಬಿಕೆ ಇಟ್ಕೊಂಡು ಅಲ್ಲಿ ಮಾಸ್ಕ್ ಬರ್ತದೆ ಸರ್ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ, ನೀವು 100% ಎನ್ಶೂರ್ ಮಾಡಬೇಕು. ಎರಡು ವಿಷಯ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ, ಒಂದು ಮಾಸ್ಕ್, ಎರಡನೇದು ಸ್ಯಾನಿಟೈಸರ್, ಮೂರನೇದು ಆ ಮಕ್ಕಳಿಗೆ ಯಾವುದಾದ್ರೂ ಮಗು ಹಸುವಿದೆ ಅಂತ ಹೇಳಿ ಏನಾದರೂ ಕೇಳಿದ್ರೆ ನಾವು ಇಲ್ಲ ಅನ್ನುವಂಥ ಪರಿಸ್ಥಿತಿ ಆಗಬಾರ್ದು. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ BO ಅಂಡ್ ತಹಸೀಲ್ದಾರ್.
should ensure minimum 10% of the food should be available from the government agency. ಎಲ್ಲೇನೋ ಮಾಡಿ ಅದು ತಂದು ಅಲ್ಲಿ ಕೊಟ್ಟರು ಅದೇನೋ ಕಟ್ಟಿತು ಅಂತ ಏನು ಬರಬಾರದು. ಅದು ಏನು ಮಹಾನ್ ಇದಿಲ್ಲ, ನಾನು ರೈಟಿಂಗ್ ಅಲ್ಲಿ ಕೊಡ್ತೀನಿ ನಮಗೆಲ್ಲ, ನೀವು ಅದನ್ನು ಎನ್ಶೂರ್ ಮಾಡಿದ್ರೆ ಸಾಕು. ಹಾಗೂ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ ವ್ಯವಸ್ಥೆ ಹಾಗೂ ಕೆಲವು ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲು ಸೂಚನೆ ನೀಡಿದರು. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದು ಹಾಗೂ ಪ್ರತಿಯೊಬ್ಬರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬೇಕು ಹಾಗೂ ಶಾಲೆಯನ್ನು ಬೇಗನೆ ಓಪನ್ ಮಾಡಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಮತ್ತಿತರ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದರು. ಅಪೇಕ್ಷೆ ಇದೆ ಹಾಗೂ ನಮ್ಮೆಲ್ಲರಿಗೂ ಅನಿಸಿದೆ, ಅದನ್ನು ಇವತ್ತು ಇಲ್ಲಿ ಕೂತ್ಕೊಂಡು ಸಭೆ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಸರಿಸುಮಾರು 35,000 ಮಕ್ಕಳು ಎರಡೂ ಶೈಕ್ಷಣಿಕ ಜಿಲ್ಲೆಯಿಂದ ಪರೀಕ್ಷೆ ಬರೀತಾ ಇದ್ದಾರೆ. ತುಮಕೂರಲ್ಲಿ 23,000 ಮಕ್ಕಳಾಗ್ತಾರೆ 6 ತಾಲೂಕಿಂದ. ಮಧುಗಿರಿನಲ್ಲಿ 12,000 ಚಿಲ್ಲರೆ ಮಕ್ಕಳು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಿಂದ ಆಗ್ತಾಯಿದ್ದಾರೆ. ಪ್ರತಿ ತಾಲೂಕಲ್ಲಿ ಸರಿ 2,000 ಮಕ್ಕಳು 2,500 ಮಕ್ಕಳು ಅಂದಾಜಿರ್ತಾರೆ ತುಮಕೂರು ಒಂದು ಬಿಟ್ಟು. ಹಾಗಾಗಿ 18-30 ಸೆಂಟ್ರ್ಗಳು ಪ್ರತಿ ತಾಲೂಕಲ್ಲಿ ಪರೀಕ್ಷಾ ಸೆಂಟ್ರ್ಗಳನ್ನ ಮಾಡ್ತಾಯಿದ್ದೀವಿ. ಈ ಸಲ ಸರ್ಕಾರದ ನಿರ್ದೇಶನ ಏನಿದೆ, 10 ಗಂಟೆಗೆ ಪರೀಕ್ಷೆ ಆರಂಭ ಆದರೂ ಕೂಡ ಬೆಳಗ್ಗೆ 7:30-8 ಗಂಟೆ ಒಳಗೇ ಕೊಠಡಿಗಳ ಬಾಗಿಲು ತೆಗೆದಿರಬೇಕು. ಅಲ್ಲಿಂದ ಮಕ್ಕಳು ಬಂದು ಕೂತ್ಕೊಂಡು ಓದೋಕ್ಕೆ ಮತ್ತೊಂದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ನಾವು 7:30 ಗಂಟೆಗೆ ಅಲ್ಲಿಯ ಟೀಚರ್ಸು ಶಾಲೆಗಳಲ್ಲಿ ರೆಡಿ ಇರಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅದು ಹಿಂದಿನ ದಿವಸನೇ ಅದನ್ನೆಲ್ಲ ಸ್ಯಾನಿಟೈಸ್ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟು, ಆ ಜೊತೆಗೆ ಬರೋ ಮಕ್ಕಳು ಒಳಗೋಗ್ಬೇಕಾದ್ರೆ ಅವ್ರ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತೀವಿ, ಅವ್ರಿಗೆ ಮಾಸ್ಕ್ ಕೊಟ್ಬಿಟ್ಟು ಪರೀಕ್ಷೆನ ನಡೆಸಬೇಕು ಅಂತ ಮಾಡಿದ್ದೀವಿ. ಕ್ವಶನ್ ಪೇಪರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸ ತಹಸೀಲ್ದಾರು, ಇಒ ಮತ್ತು ಬಿಇಒ ಅವ್ರಿಗೆ ಜಂಟಿ ಜವಾಬ್ದಾರಿ ಇರುತ್ತೆ. ಅದ್ರ ಜೊತೆ ಪೊಲೀಸ್ನವ್ರು ಕೂಡ ಎಸ್ಕಾರ್ಟ್ ಮಾಡೋದ್ರಿಂದ ತಹಸೀಲ್ದಾರ್ಸು ಟ್ರೆಜರಿಯಿಂದ ತೊಗೊಂಡೋಗಿ ಎಲ್ಲ ಕಡೆ ಕ್ವಶನ್ ಪೇಪರ್ಸನ್ನು ಕೊಡಿಸ್ಬೇಕಾಗತ್ತೆ. ಮೂರನೇದು ಮಕ್ಕಳಿಂದ ಪೇರೆಂಟ್ಸ್ ಆಗಲಿ ಮತ್ತೊಬ್ಬರಾಗಲಿ ಹತ್ರ ಇರಬಾರ್ದು ಅಂತೇಳಿ ಆ ಸೆಂಟ್ರಿಂದ ಸುಮಾರು 200 ಮೀಟರ್ಸ್ ನಾವು 144ನೇ ಸೆಕ್ಷನ್ ಜಾರಿ ಮಾಡಿ ಆ ಭಾಗದಲ್ಲಿ ಯಾರು ಹಿಡ್ಕೊಳ್ಳೋದು ಅಂತ ನೋಡ್ಕೋತೀವಿ. ಒಂದು ಯಾವುದೇ ರೀತಿ ಇನ್ಸ್ಟ್ರೂಮೆಂಟನ್ನು ಅಲ್ಲಿ ಕ್ಯಾರಿ ಮಾಡಿಕೊಡ್ದು, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಪ್ಯಾಡ್ ಇರ್ಬೋದು, ಏನನ್ನು ಅಲ್ಲಿಗೆ ಅಲೋ ಮಾಡೋದಿಲ್ಲ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಅದೇನಿದ್ರೂ ಅಲ್ಲಿಂದ ಆಚೆ ಇರಬೇಕು, ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಸಂದೇಶ ಹೋಗುವಂತ ಪರಿಸ್ಥಿತಿನ ಇನ್ನು ಸಿಒ ವಿದ್ಯಾಕುಮಾರಿರವರು ಅಧಿಕಾರಿಗಳಿಗೆ ಸೂಚಿಸಿ ಶಾಲೆಯ ಕೊಠಡಿ ಹಾಗೂ ಟಾಯ್ಲೆಟ್ ಹಾಗೂ ನೀರಿನ ವ್ಯವಸ್ಥೆ ಎಲ್ಲವನ್ನ ಸ್ವಚ್ಛವಾಗಿಡಬೇಕು ಹಾಗೂ ಯಾವುದಾದ್ರೂ ಮಕ್ಕಳು ಭಯಪಡುತ್ತಿದ್ದರೆ ಅಂಥವರನ್ನ ಗಮನಿಸಿ ಧೈರ್ಯ ಹೇಳಬೇಕು ಹಾಗೂ ಕೊಠಡಿಗಳಲ್ಲಿ ಗಡಿಯಾರದ ವ್ಯವಸ್ಥೆಯನ್ನ ಮಾಡಬೇಕು. ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾಗಬಾರದು. ಎಲ್ಲದಕ್ಕಿಂತ ಹೆಚ್ಚಾಗಿ ಕೊಠಡಿಗಳು ಸ್ಯಾನಿಟೈಸ್ ಮಾಡಬೇಕು ಹಾಗೂ ಸಚಿವರ ಆದೇಶದಂತೆ ಯಾವುದೇ ಎಮರ್ಜೆನ್ಸಿ ಇದ್ದಲ್ಲಿ ಪೊಲೀಸ್ ಸೇವೆ 112ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಒಟ್ಟಾರೆಯಾಗಿ ಹೊಸದಾಗಿ SSLC ಎಕ್ಸಾಮ್ ಅನ್ನು ಆಯೋಜಿಸಲಾಗಿದೆ. ಇದರಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವುದಿಲ್ಲ, ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಯಶುರಾಜ್, ಅಮುಕ್ ಟಿವಿ, ತುಮಕೂರು. ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೇನೆ ಎಂದು ನಾನೆಲ್ಲೂ ಕೂಡ ಹೇಳಿಕೆ ನೀಡಿಲ್ಲ. ವದಂತಿಗಳಿಗೆ ಮನ್ನಣೆ ನೀಡಿ ಸಲ್ಲದ ಹೇಳಿಕೆ ನೀಡಿದ ಗುಬ್ಬಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ತಲೆ ಕೆಟ್ಟಿರಬೇಕು. ಈ ಗಾಳಿ ಸುದ್ದಿಗೆ ಉತ್ತರ ನೀಡುವ ಅಗತ್ಯವಿಲ್ಲ ಎಂದು ಶಾಸಕ SR ಶ್ರೀನಿವಾಸ್ ಖಾರವಾಗಿ ಪ್ರತಿಕ್ರಿಯಿಸಿದರು. ಇಂಥ ಮುಖಂಡರು ಮಾಡೋರೆ ಇಂಥ ಹಿಂಗೆ ಹೇಳೋರೆ ಇಲ್ಲಿ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಬೇಕು. ಇಲ್ಲ ನಾನೇನಾದ್ರು ನರಸಿಂಹನಿಗೆ ಅರ್ಜಿ ಕೊಟ್ಟಿದ್ದೀನ, ನಾನು ಬಂದು ನಿಮ್ಮ ಪಕ್ಷಕ್ಕೆ ನಿಂತ್ಕೊಂತೀನಿ ಅಂತ ಹೇಳ್ಬೇಕು. ನಾನು ನಿಂತ್ಕೊಂಡ್ರೆ ನರಸಿಂಹನಿಗೆ ಹೇಳ್ತೀನ, ನಾನು ಆ ಪಕ್ಷಕ್ಕೆ ಹೋಗಬೇಕಾದ್ರೆ ಎಲ್ಲಿ ಹೆಗ್ ಮಾತಾಡ್ತಿರ್ಬೇಕು ಮಾತಾಡ್ಕೊತೀನಿ. ನಾನು ಜನತಾದಳ ಬಿಡ್ತೀನಿ ಅಂತ ಎಲ್ಲೂ ಹೇಳಿದ್ರಲ್ಲ, ನಾನು ಜನತಾದಳನೇ ಬಿಫೋರ್ ಎಮ್ ಹಾಕ್ತೀನಿ. ಯಾರು ಹೇಳಿದ್ರು ನಿಮಗೆ? ಅವರಿಗೆ ಕಾಂಗ್ರೆಸ್ನವ್ರಿಗೆ ಯಾಕೆ ಹೇಳಿದ್ರು? ಅವ್ರಿಗೆ ಯಾಕೆ ಇಷ್ಟೊಂದು ಅಂದರೆ ಕೆಲವರು ನಿಮ್ಮ ಅನುಯಾಯಿಗಳು ಏನು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಗಳಿದ್ದಾರೆ ಅವರೇ ಗೊಂದಲದ ಮಾತುಗಳನ್ನ ಆಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಅಂತ್ಯಕಂತೆಗಳು ಹೆಂಗ್ ಉತ್ತರ ಕೊಡ್ಲಿಲ್ಲ ಅಲ್ಲಲ್ಲ, ಸಾರ್ವಜನಿಕ ವಲಯದಲ್ಲಿ ಆತರ ಚರ್ಚೆ ಆಗ್ತಿದೆ ಅಂತೇಳಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಯಾರು ಚರ್ಚೆ ಆತರ ಏನು ಚರ್ಚೆ ಎಲ್ಲೂ ಆಗಿಲ್ಲ. ಯಾರು ನಮ್ಮ ಕಾರ್ಯಕರ್ತರು ನಾವು ಕಾಂಗ್ರೆಸ್ ಬಿಫಾರ್ಮ್ ಕೊಡ್ತೀವಿ JDS ಕೊಡ್ತೀವಿ ಅಂತಕ್ಕಂಥ ಗೊಂದಲ ನಾವೇ ಸೃಷ್ಟಿ ಮಾಡಿದ್ದೀವಿ, ಅವರು ಸೃಷ್ಟಿ ಮಾಡ್ತಾ ಇರ್ಬೋದು ಅಷ್ಟೇ. ಮತ್ತೆ ಒಂದು ಆಹ್ವಾನ ಸಹ ಮಾಡಿದ್ದಾರೆ ಶಾಸಕರು ಬರೋದಾದ್ರೆ ಟಿಪ್ಪಿಜೆಟ್ವೆ ಎಲೆಕ್ಷನ್ ಒಳಗೆ ಬಂದು ಬರ್ತೀನಿ ಅಂತ ಇದ್ದಾರೆ. ಬರೋದಾದ್ರೆ ಈ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ ಚುನಾವಣೆ ಒಳಗಡೆ ಬಂದಾಗ ಪಕ್ಷ ಸಂಘಟನೆ ಏನೋ ಚೆನ್ನಾಗುತ್ತೆ, ದಯವಿಟ್ಟು ಬರಬೇಕು ಅಂತ. ನಾನು ಬರ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನಿಮ್ತವ ಡೇ ಒಂದಿಂದಲೂ ನಾನು ಮಿನಿಸ್ಟರ್ ಆಗಿ ಹಿಡಿದಿದ್ದಿಸಲಿಂದಲೂ ನಿಮ್ತವ ಚರ್ಚೆ ಮಾಡ್ತಲೇ ಇದ್ದೀನಿ. ನೀವು ಕೇಳ್ತಲೇ ಇದ್ರೆ ನಾನು ಹೇಳ್ತಲೇ ಇದ್ದೀನಿ, ನಾನು ಇದೇ ಪಕ್ಷದಲ್ಲಿ ಇರ್ತೀನಿ, ಇಲ್ಲೇ ಮುಂದುವರಿತೀನಿ ಅಂತ ಹೇಳ್ತಲೇ ಇದ್ದೀನಿ. ಬ್ರೇಕ್ ಬಳಿಕ ಆಗುವ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಗಳ ಮನೆಗಳಿಗೆ ಭೇಟಿ ನೀಡಿ ಸರ್ಕಾರದ ಪರಿಹಾರ ಹಣ ಕೊಟ್ಟುವುದರ ಜೊತೆಗೆ ಆ ಕುಟುಂಬಗಳ ಸದಸ್ಯರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಬೇಕೆಂದು KPCC ಅಧ್ಯಕ್ಷ DK ಶಿವಕುಮಾರ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ನೀಡಿದರು.
ಪಟ್ಟಣದ ಸಂಸದರ ಕಚೇರಿ ಆವರಣದಲ್ಲಿ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗುರುವಾರ ಹಮ್ಮಿಕೊಂಡಿದ್ದ 2500 ಉಚಿತ ವ್ಯಾಕ್ಸಿನೇಷನ್ ಹಾಗೂ ಕೋವಿಡ್ನಿಂದ ಮೃತರಾದವರ ಮನೆ ಭೇಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊರೋನಾ ಸೋಂಕಿಗೆ ತುತ್ತಾಗಿ ಕೆಲ ಮಂದಿ ಆಸ್ಪತ್ರೆಯಲ್ಲಿ ಮೃತಪಟ್ಟರೆ ಇನ್ನು ಕೆಲ ಮಂದಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಬೆಡ್ ಸಿಗದೆ ಬೀದಿ ಬದಿ ವ್ಯಾಪಾರಿಗಳು, ಅಸಂಘಟಿತ ಕೂಲಿ ಕಾರ್ಮಿಕರುಗಳು ಸೇರಿದಂತೆ ಮೊದಲಾದವರು ಮನೆಯಲ್ಲಿಯೇ ಮೃತಪಟ್ಟಿದ್ದಾರೆ. ಮನೆಯಲ್ಲಿ ಮೃತಪಟ್ಟ ವ್ಯಕ್ತಿಗಳು ಸರ್ಕಾರದ ಪಟ್ಟಿಯಲ್ಲಿ ಸೇರಿಲ್ಲ. ಆ ಕುಟುಂಬಗಳಿಗೆ ಅನ್ಯಾಯವಾಗುತ್ತದೆ. ಈ ದಿಸೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಮನೆ ಮನೆಗೆ ತೆರಳಿ ಆ ಕುಟುಂಬಗಳ ಸದಸ್ಯರಿಂದ ಪರಿಹಾರಕ್ಕೆ ಅರ್ಜಿ ಹಾಕಿಸಿ ಆ ಕುಟುಂಬ ಸದಸ್ಯರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ಇನ್ನು ಚಾಮರಾಜನಗರದಲ್ಲಿ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಕೆಪಿಸಿಸಿಯಿಂದ ತಲಾ 1 ಲಕ್ಷ ರೂನಂತೆ 36 ಕುಟುಂಬಗಳಿಗೆ 36 ಲಕ್ಷ ರೂ ಪರಿಹಾರ ನೀಡಲಾಗಿದೆ ಎಂದರು. ನಮ್ಮ ಬದುಕಿನಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ವಾಪಸ್ ಜನತೆಗೆ ಕೊಡಬೇಕು ಅಂತ ಹೇಳಿ ನಮ್ಮ ಲೋಕಸಭಾ ಸದಸ್ಯರು, ಶಾಸಕರು ಅವರನ್ನು ತೀರ್ಮಾನ ಮಾಡಿ ಇವತ್ತು ನಮ್ಮ ಟ್ರಸ್ಟ್ಗೆ ನಮ್ಮ ದುಡ್ಡು ಹಾಕಿ ಕೆಲವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಕೂಡ ಸಹಾಯ ಪಡೆದು ಈ ಕೆಲಸ ಮಾಡ್ತಾ ಇದ್ದೇವೆ. ಈಗ ಕೆಲವೆಲ್ಲ ಕಡೆ ಒಂದೇ ಕಡೆ ಕೂತ್ಬೇಡ ಅಂತೇಳಿ 3-4 ಕಡೆ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಇದೆಲ್ಲ ಆಗ್ತಾ ಇದೆ. ಒಂದು ತಾವೆಲ್ಲ ತೊಂದರೆ ಇಟ್ಕೊಳ್ಬೇಕು, ಜೀವ ಇದ್ರೆ ಜೀವನ. ಸರ್ಕಾರದ ಮೇಲೆ ಬೇಕಾದಷ್ಟು ಒತ್ತಾಯ ಮಾಡ್ತಾರೆ. ರೈತರು ಬೆಳೆದಂತ ಬೆಳೆಗೆ ಪದಾರ್ಥಕ್ಕೆ ದುಡ್ಡು ಸಿಕ್ಬೇಕು. ಎರಡನೇದು ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಯಾರ್ಯಾರು ಉದ್ಯೋಗವನ್ನು 3 ತಿಂಗಳು 6 ತಿಂಗಳು ಕಳ್ಕೊಂಡ್ರು ಅವ್ರಿಗೆಲ್ಲ ಪರಿಹಾರ ಕೊಡಬೇಕು. ಡ್ರೈವರ್ಗಳು 5,000. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ HD ರಂಗನಾಥ್, DCC ಅಧ್ಯಕ್ಷ ರಾಮಕೃಷ್ಣಯ್ಯ, ಪುರಸಭಾ ಅಧ್ಯಕ್ಷ SK ನಾಗೇಂದ್ರ ಮತ್ತಿತರರು ಹಾಜರಿದ್ದರು. ಸಿದ್ದಲಿಂಗಸ್ವಾಮಿ, ಅಮುಕ್ TV, ಕುಣಿಗಲ್. ಇನ್ನು ರಾಜ್ಯದಲ್ಲಿ ಹಟ್ಟಹಾಸ ಮೆರೆದ ಕೊರೋನಾ ವೈರಸ್ನಿಂದ ಜನರನ್ನು ಕಾಪಾಡಲು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ನಿಜಕ್ಕೂ ಆಪತ್ ಬಾಂಧವರಂತೆ ಕೆಲಸ ಮಾಡಿದ್ದಾರೆ. ಹೀಗೆಂದು ಶಾಸಕ MV ವೀರಭದ್ರಯ್ಯ ತಿಳಿಸಿದರು. ಮಧುಗಿರಿ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ತಾಲೂಕಿನ ಆಶಾ ಕಾರ್ಯಕರ್ತೆಯರಿಗೆ ಆಹಾರದ ಕಿಟ್ ವಿತರಣೆ ಮಾಡಿ ಮಾತನಾಡಿ, ಯಾರೇ ಈ ವೈರಸ್ನಿಂದ ರಾಜ್ಯವನ್ನು ಕಾಪಾಡಿದರೆ ಅದರಲ್ಲಿ ಆಶಾ ಕಾರ್ಯಕರ್ತೆಯರ ಶ್ರಮ ಹೆಚ್ಚಾಗಿದೆ. ಇವರೇ ಸೋಂಕಿತರ ಜೊತೆ ನೇರ ಸಂಪರ್ಕದಲ್ಲಿದ್ದು ಚಿಕಿತ್ಸೆ ನೀಡಿದ್ದಾರೆ. ಆದರೂ ಸರ್ಕಾರ ವೇತನ ನಿಗದಿಯಲ್ಲಿ ತಾರತಮ್ಯ ಮಾಡುತ್ತಿರುವುದು ಸರಿಯಲ್ಲ ಎಂದರು. ತಹಶೀಲ್ದಾರ್ ವೈರವಿ ಮಾತನಾಡಿ, ಕೊರೋನಾ 2ನೇ ಅಲೆಯಿಂದು ನಿಯಂತ್ರಣದಲ್ಲಿರಲು ನೀವೇ ಕಾರಣ. ಅಧಿಕಾರಿಗಳು ತಳಮಟ್ಟದಲ್ಲಿ ಕೆಲಸ ಮಾಡಲು ಸಾಧ್ಯವಾಗದಿದ್ದರೂ ನೀವುಗಳು ಈ ಕೆಲಸವನ್ನು ಸಮರ್ಥವಾಗಿ ಮಾಡಿದ್ದೀರಾ. ಶಾಸಕರಂತೂ ನಮಗೆ ಕೊರೋನಾ ನಿರ್ವಹಣೆಯಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಿದ್ದು ಕೊರೋನಾ ನಿಯಂತ್ರಣಕ್ಕೆ ಎಲ್ಲ ಸ್ವಾತಂತ್ರ್ಯ ನೀಡಿದ್ದಾರೆ. ಇದು ಒಬ್ಬ ಅಧಿಕಾರಿಗೆ ಶಾಸಕರು ನೀಡುವ ಗೌರವವಾಗಿದ್ದು ಆದ್ದರಿಂದ ಕೊರೋನಾ ನಿಯಂತ್ರಣವು ಸಮರ್ಥವಾಗಿ ನಿಭಾಯಿಸಿದ ತೃಪ್ತಿ ಇದೆ ಎಂದರು. ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಬಂದಾಗ ನಮ್ಮ ಮಾಧ್ಯಮಗಳಿದ್ದರು ಅವ್ರು ನನಗೆ ಓದಿಸ್ತಕ್ಕಂಥೇಳಿ ಏನು ಮಾಡಬೇಕು, ಎಂತ ಮಾಡಬೇಕು, ಎಲ್ಲಿ ಜಾಸ್ತಿ ಆಗ್ತದೆ, ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಕೂಡ ನಾವು ಪ್ರೇಮ ಅವ್ರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ಆಗ ಏನೇ ಇರ್ಬೋದು ನಾವೆಲ್ಲ ಹೇಳೋದ್ರೆ ಆ ಗ್ರೌಂಡಲ್ಲಿ ಕೆಲಸ ಮಾಡೋದ ಅವರು. ಕ್ಷೇತ್ರ ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಬಾಬು ಮಾತನಾಡಿ, ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಗುರುತಿಸಿ ಗೌರವಿಸಿದ ಶಾಸಕರಿಗೆ ಧನ್ಯವಾದಗಳು. ಶಾಸಕರು ಸಹ ಆರೋಗ್ಯ ಇಲಾಖೆಗೆ ಅಗತ್ಯ ಸಹಕಾರ ನೀಡಿದ್ದು ಎಲ್ಲ ಸಮಯದಲ್ಲೂ ನಮ್ಮ ಜೊತೆಗಿದ್ದು ವೈಯಕ್ತಿಕ ಹಾಗೂ ಸರ್ಕಾರದ ಸಹಾಯ ನೀಡಿದ್ದಾರೆ. ಅಗತ್ಯವಾದ ಔಷಧಗಳು, ಕೊರೋನಾ ನಿಯಂತ್ರಣಕ್ಕಾಗಿ ಆರೋಗ್ಯ ಸೇವೆಗಳು ಹಾಗೂ ಬಡವರಿಗಾಗಿ ಕ್ಷೇತ್ರದಲ್ಲಿ 2 ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡಿದ್ದಾರೆ. ಈ ಸಹಕಾರವು ನಮಗೆ ಮತ್ತಷ್ಟು ಆರೋಗ್ಯ ಸೇವೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಪ್ರತಿ 3 ದಿವಸಕ್ಕೊಮ್ಮೆ ಪ್ರತಿ ವಾರ
ಈ ಸಂದರ್ಭದಲ್ಲಿ ಸಿಡಿಪಿಒ ಅನಿತಾ, ಪುರಸಭೆ ಸದಸ್ಯ ನಾರಾಯಣ್, ನರಸಿಂಹಮೂರ್ತಿ ಹಾಗೂ ಇತರರು ಇದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಪಟ್ಟಣದ ಅಭಿವೃದ್ಧಿ ವಿಚಾರಕ್ಕಿಂತ ಅಕ್ರಮ ಭ್ರಷ್ಟಾಚಾರದ ಸರಮಾಲೆಯನ್ನ ಬಿಚ್ಚಿಟ್ಟ ಪಟ್ಟಣ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಎಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೆಎನ್ ಅಣ್ಣಪ್ಪಸ್ವಾಮಿ ಅಧ್ಯಕ್ಷತೆ ವಹಿಸಿದ ಈ ಸಭೆಯಲ್ಲಿ ಆರಂಭದಲ್ಲೇ ಸಮಸ್ಯೆಗಳ ಬಗ್ಗೆ ಎಲ್ಲ ಸದಸ್ಯರು ಚರ್ಚಿಸಿದರು. ಪಟ್ಟಣದ ಹಲವು ಬಡಾವಣೆಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಅಧಿಕಾರಿಗಳು ಕಿಂಚಿತ್ತೂ ಗಮನಹರಿಸಿಲ್ಲ. ಪೌರ ಕಾರ್ಮಿಕರ ಹಾಜರಾತಿ ಬಗ್ಗೆ ಗಮನಹರಿಸಿ ಕೆಲಸಕ್ಕೆ ಬಾರದ ಸಿಬ್ಬಂದಿಗಳನ್ನು ವಜಾಗೊಳಿಸಿ ಹೊಸಬರಿಗೆ ಅವಕಾಶ ಕಲ್ಪಿಸಲು ಎಲ್ಲ ಸದಸ್ಯರು ಒಕ್ಕೊರಲಿನಲ್ಲಿ ಒತ್ತಾಯಿಸಿದರು. ಸತ್ಯ, ಭೂ ಪರಿವರ್ತನೆ ಹೋದಂತ ಸಮಯದಲ್ಲಿ ಬಾವಿ ಅದರಲ್ಲಿ ಕಾಣಿಸ್ಕೊಂಡಿಲ್ಲ. ಬಾವಿ ಸುಮಾರು ವರ್ಷಗಳಾಗಿದ್ದಾವೆ. ಬಾವಿ ಇದ್ದಾಗ ಅದನ್ನ ಸಿ ಎ ಪಾರ್ಕ್ ಬಿಡೋ ಅಂತದ್ದು ಇತ್ತೇನೋ, ನನಗೂ ಕಾನೂನು ಗೊತ್ತಿಲ್ಲ. ಅದು ನಾನು ಜಿಲ್ಲಾಧಿಕಾರಿ ಆಗಕ್ಕಾಗಲ್ಲ, ಕೂಡ ಆಫೀಸರ್ ಆಗಕ್ಕಾಗಲ್ಲ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಭೂ ಪರಿವರ್ತನೆ ಮಾಡೋದು, ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಟೂಡಾದವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ, ಅವರೆಲ್ಲ ಮಾಡ್ತಾರೆ. ಅವ್ರ ಕಣ್ಣಿಗೆ ಬಿದ್ದಿದ್ರೆ ಬಾವಿ ಬಿದ್ದರೆ ಅದನ್ನು ಭೂ ಪರಿವರ್ತನೆಗೆ ಅವಕಾಶನೇ ಕೊಡ್ತಿರ್ಲಿಲ್ಲ. 91ರಲ್ಲಿ ಇದ್ದಿದ್ದು ಸತ್ಯ. ಏರುಕೆರೆ ನೀರಿನ ಟ್ಯಾಂಕ್ ಮಾಡ್ಬೇಕಾದ್ರೆ ಅವ್ರ ಮಣ್ಣನ್ನು ಉಚಿತವಾಗಿ ಸಂಬಂಧಿಸುವುದು ಬಾವಿ ಮುಚ್ಚಿರೋದು ಸತ್ಯ. ಒಪ್ಕೊಂಡಿದ್ದು ನನಗೆ ಗೊತ್ತಿರೋದು, ಅದು ನಾನು ಚಿಕ್ಕಬಳ್ಳೂರಿನಿಂದ ಅಲ್ಲೇ ಇದ್ದೀನಿ. ಅದಾದ್ರೆ ನೀವು 4,000 ಸ್ಕ್ವೇರ್ ಫೀಟ್ ಬರ್ತಾ ಇದ್ದೀವಿ, ಹೆಚ್ಚಿನದಾಗ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಹೆಚ್ಚಿನ ಕೊಡ್ಬೇಡ್ರಿ, ನೀವು ಯಾಕೆ ಕೊಡ್ತೀರಾ? ಎಷ್ಟಿದೆ ಕಾನೂನಾತ್ಮಕ ಅಷ್ಟು ಮಾತ್ರ ಕೊಡಿ. ಹಿಂದೆಗಡೆ ಮುಂದೆಗಡೆ ಅಷ್ಟು ದೊಡ್ಡ ಸೈಟ್ ಇಲ್ಲ. ಹಿಂದೆಗಡೆಗೆ ಹೋಗ್ತಾ ಕಿರಿದಾಗಿದೆ ಎರಡು ಕಡೆನೂ. 700-800 ಸೈಟ್ ಬರ್ತಿದ್ದಾವೆಲ್ಲ. ನೀವು ಮುಂದೆಗಡೆ ಹಂಗೆ 1,500 ಸೈಟ್ ಅವು ಬರ್ತವೆ, ಇನ್ನೂ 15,000 ಹೊಡೆದ್ಬಿಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ತಪ್ಪು, ಬೇಡ, ಜಾಸ್ತಿ ಕೊಡಲೇಬೇಡಿ. ಪ್ರಮುಖ ಗಂಭೀರ ವಿಚಾರವಾಗಿ ಹೊಸ ಬಡಾವಣೆ ನಿರ್ಮಾಣದಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಸದಸ್ಯರಾದ ಸಿ ಮೋಹನ್ ಮತ್ತು ಕುಮಾರ್ ಆರೋಪಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಪ್ಪಣ್ಣಸ್ವಾಮಿ ನಿರ್ಮಿಸುತ್ತಿರುವ ಲೇಔಟ್ನಲ್ಲಿ ಬಫರ್ ಝೋನ್ ಒತ್ತುವರಿ ಮಾಡಿರುವ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಸಿದರು. ಲೇಔಟ್ಗಳ ನಿರ್ಮಾಣದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸ್ಥಳಗಳ ಕಬಳಿಕೆ ಬಗ್ಗೆ ಕಳೆದ ಸಭೆಯಲ್ಲೂ ಚರ್ಚೆ ಮಾಡಲಾಗಿತ್ತು. ಅಗತ್ಯ ಕ್ರಮಗಳನ್ನು ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಒಂದು ಹೊಸ ಬಡಾವಣೆಯಲ್ಲೇ 8,000 ಅಡಿಗಳ ಕಬಳಿಕೆ ನಡೆದಿದೆ. ಪಾರ್ಕ್ ಸ್ಥಳಗಳನ್ನು ಕಿರಿದಾಗಿಸುವುದು, ಬಡಾವಣೆಯ ರಸ್ತೆಯಲ್ಲಿ 2-2 ಅಡಿ ಒತ್ತುವರಿ ಮಾಡುವುದು, ಬಫರ್ ಝೋನ್ಗಳ ಒತ್ತುವರಿ, ಹೀಗೆ ಅನೇಕ ರೀತಿ ಭೂ ಕಬಳಿಕೆ ನಡೆದು 1,000 ಅಡಿಗಳ ಕಬಳಿಕೆ ಮೂಲಕ ಕೋಟ್ಯಾಂತರ ರೂಗಳ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ಕಾನೂನು ಕ್ರಮ ಕೈಗೊಂಡು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಬಡಾವಣೆ ಮಾಲೀಕರ ವಿರುದ್ಧ ದೂರು ದಾಖಲಿಸಲು ಆಗ್ರಹಿಸಿದರು. ಹೇರೂರು ಕೆರೆಯ ಸಮೀಪದ ಬಡಾವಣೆ ನಿರ್ಮಾಣವಾಗುತ್ತಿದ್ದು ಅಲ್ಲಿನ ಬಫರ್ ಝೋನ್ ಅಳತೆಗೆ ಹೇಗೆ ಮಾಡುತ್ತೀರಿ? 100 ಅಡಿಗಳ ಬಫರ್ ಝೋನ್ ಗುರುತಿಸುವ ಕೆಲಸ ಮಾಡಬೇಕು. ಜೊತೆಗೆ ಹೇಮಾವತಿ ನಾಲೆ ಮುಚ್ಚಿರುವುದು ಮತ್ತು ಒಂದು ಹಳೆ ಬಾವಿಯೊಂದನ್ನು ಮುಚ್ಚಿ ನಿವೇಶನ ನಿರ್ಮಿಸಿರುವುದು ಅಪಾಯಕಾರಿಯಾಗಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ ಸದಸ್ಯರು ಬೀತಿದೀಪ ಮತ್ತು ದುರಸ್ತಿ ಕೆಲಸಕ್ಕೆ ಹಣ ನಿಗದಿ ಮಾಡಲು ಒತ್ತಾಯಿಸಿದರು. ಎಲ್ಲ ಸಮಸ್ಯೆ ಆಲಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿ ಪಟ್ಟಣದ ಅಭಿವೃದ್ಧಿ ಕೆಲಸಕ್ಕೆ ಆದ್ಯತೆ ನೀಡಿ ಸರ್ಕಾರದಿಂದ ಬರುವ ಅನುದಾನ ಸದ್ಬಳಕೆ ಕೂಡಲೇ ಯೋಜನೆ ರೂಪಿಸಬೇಕು, ವಿಳಂಬ ಅನುಸರಿಸಿ ಅನುದಾನ ವಾಪಸ್ಸಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಹಾಲಕ್ಷ್ಮಿ, ಲೋಕೇಶ್ ಬಾಬು, ಮುಖ್ಯಾಧಿಕಾರಿ ಯೋಗೇಶ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಇನ್ನು ಚಿತ್ರದುರ್ಗ ಸಂಸದ ಎ ನಾರಾಯಣ ಸ್ವಾಮಿರವರಿಗೆ ಕೇಂದ್ರ ಸಚಿವರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಪಾವಗಡ ತಾಲೂಕಿನ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ನಾಯಕ್ ಮಾತನಾಡಿ, ಈ ಭಾಗದ ಬಿಜೆಪಿ ಕಾರ್ಯಕರ್ತರಿಗೆ ಇಂದು ಹಬ್ಬದ ಸಂಭ್ರಮ, ಏಕೆಂದರೆ ನಮ್ಮ ಭಾಗದ ಸಂಸದರಿಗೆ ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿರುವುದು ತುಂಬಾ ಖುಷಿಯ ವಿಚಾರ. ಈ ಭಾಗಕ್ಕೆ ಹೆಚ್ಚಿನ ಹೊತ್ತು ನೀಡಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ ಏಕೈಕ ಸಂಸದರಾಗಿದ್ದು ನಾರಾಯಣ ಸ್ವಾಮಿರವರಿಗೆ ಇನ್ನೂ ಹೆಚ್ಚಿನ ಬಲ ಸಿಕ್ಕಿದಂತಿದೆ. ಬಿಜೆಪಿಯಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿತ್ವವುಳ್ಳವರಾದ ನಾರಾಯಣ ಸ್ವಾಮಿರವರಿಗೆ ಕೇಂದ್ರ ಸರ್ಕಾರದ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಮ್ಮ ಭಾಗದಿಂದ, ಚಿತ್ರದುರ್ಗ ಭಾಗದಿಂದ, ಅದು ಪಾವಡಕ್ಕೆ ಸಂಬಂಧಪಟ್ಟಿರೋ ಒಂದು ಕ್ಷೇತ್ರದಿಂದ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಸಚಿವ ಸ್ಥಾನವನ್ನು ಎ ನಾರಾಯಣಸ್ವಾಮಿ ಅವರಿಗೆ ನೀಡಿದ್ದಕ್ಕೆ ನಮ್ಮೆಲ್ಲ ಪಾವಡಕ್ಕಿನ ಎಲ್ಲ ಕಾರ್ಯಕರ್ತರಿಂದ ಎಲ್ಲ ಮುಖಂಡರಿಂದ ಮೊದಲನೇದಾಗಿ ನಮ್ಮ ಕೇಂದ್ರ ನಾಯಕರು ಮೋದಿಜಿಯವರಿಗೆ ಮೊದಲನೇದಾಗಿ ನಮನಗಳನ್ನು ನಾವು ಸಲ್ಲಿಸ್ತೇವೆ. ಈಗ ಏನು ಇಡೀ ಸ್ಥಾನೆ ಮುಂದಿನ ಸ್ಥಾನವನ್ನು ಅಲಂಕರಣ ಮಾಡ್ತಾ ಇದ್ದಾರೆ. ಬರೀ ತಾಲೂಕೇ ಅಲ್ಲ, ಇಡೀ ದೇಶದಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲೂ ಪಕ್ಷ ಮತ್ತು ತಾಲೂಕಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನನಗೆ ಹೇಳಿದ್ದಾರೆ. ಯಾಕೆಂದರೆ ನಾರಾಯಣ ಸ್ವಾಮಿಯವರು ಇದರಲ್ಲಿ ಚಿತ್ರದುರ್ಗ ಕ್ಷೇತ್ರದಿಂದ ಗೆದ್ದ ನಂತರ ಪಾವಗಡದಲ್ಲಿ
ಅಧ್ಯಕ್ಷರ ನೇತೃತ್ವದಲ್ಲಿ ತುಂಬಾ ಒಳ್ಳೆಯ ಸಂಘಟನೆ ಬೆಳೀತಾ ಇದೆ. ಇನ್ನು ಮುಂದೆ ಅವರು ಮಂತ್ರಿ ಆಗಿರೋ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಪಾವಗಡದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಬರ್ತಕ್ಕಂಥ ಎಲ್ಲ ಎಲೆಕ್ಷನ್ಗಳನ್ನು ಗೆಲ್ಲಲಿಕ್ಕೆ ನಾರಾಯಣ ಸ್ವಾಮಿ ಅವರ ನೇತೃತ್ವದ ಮೇಲೆ ಭಾರಿ ಒಂದು ನಮಗೆ ನಂಬಿಕೆ ಇದೆ. ಯಾಕೆಂದರೆ ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಪ್ರೀತಿಯಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ನಮ್ಮ ನಾರಾಯಣ ಸ್ವಾಮಿ. ಇವತ್ತು ಅಂಥ ವ್ಯಕ್ತಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಇನ್ನೇ ವೇಳೆ ಉಪಾಧ್ಯಕ್ಷ ಪಾಲಯ್ಯ, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರು ನವೀನ್ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳನ್ನು ಆರಂಭಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಹೇಗೆಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಾಸಕ ವೈ ಎ ನಾರಾಯಣ ಸ್ವಾಮಿ ಹೇಳಿದರು. ಶಿಡ್ಲಘಟ್ಟ ನಗರದ ಹನುಮಂತಪುರ ಗೇಟ್ ಬಳಿ ಇರುವ ಬಿಜಿಎಸ್ ಪಬ್ಲಿಕ್ ಜಲಶಾಲೆ ಆವರಣದಲ್ಲಿ ಗುರುವಾರ ಶಾಸಕರಾದ ವೈ ಎ ನಾರಾಯಣ ಸ್ವಾಮಿ ಹಾಗೂ ಚಿದಾನಂದ ಎಂ ಗೌಡ ಸ್ನೇಹಿತರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಖಾಸಗಿ ಅನುದಾನರಹಿತ ಶಿಕ್ಷಕರು ಸೇರಿದಂತೆ ಸಿಬ್ಬಂದಿಗೆ ಆಹಾರದ ಕಿಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಎಲ್ಲ ವ್ಯಾಪಾರ ವಹಿವಾಟು ಅವಕಾಶ ಕಲ್ಪಿಸುವ ಮೂಲಕ ರಾಜ್ಯಾದ್ಯಂತ ಅನ್ಲಾಕ್ ಮಾಡಲಾಗಿದೆಯಾದರೂ ಶಾಲೆ ಕಾಲೇಜುಗಳನ್ನು ಆರಂಭಿಸಲು ಡೋಂಗಿ ಹೋರಾಟಗಾರರು ಸೇರಿದಂತೆ ಸಾಹಿತಿಗಳ ಅಸಂಬದ್ಧ ವಾದಗಳೇ ಕಾರಣವಾಗಿವೆ. ರಾಜ್ಯಾದ್ಯಂತ ಜನ ಎಲ್ಲೆಂದರಲ್ಲಿ ಓಡಾಡುವ ಜೊತೆಗೆ ಕೋವಿಡ್ ನಿಯಮಗಳನ್ನು ಪಾಲಿಸುವುದನ್ನು ಮರೆತು ಜೀವನ ನಡೆಸುತ್ತಿದ್ದಾರೆ. ಇಂತಹದರಲ್ಲಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲು ಹೋರಾಟಗಾರರು ಸೇರಿದಂತೆ ಡೋಂಗಿ ಸಾಹಿತಿಗಳು ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಎಂದರು. ಬಹಳಷ್ಟು ಕಷ್ಟಗಳು ಅನುಭವಿಸಿದ್ದೀನಿ ಇವೆಲ್ಲ ಸೇರಿ. ಬಹಳಷ್ಟು ದೊಡ್ಡ ಕಷ್ಟಕ್ಕೆ ಸಿಲುಕದ ವಲಯ ಅಂದರೆ ಶಿಕ್ಷಣ ವಲಯ. ಸಿದ್ದಾನಂದ ಅವರು ಹೇಳಿದ್ರು, ಎಲ್ಲವನ್ನು ವಿವರವಾಗಿ ಹೇಳಿದ್ದಾರೆ, ನಾನು ಹೇಳಿದ ಪದೇ ಪದೇ ರಿಪೀಟ್ ಮಾಡಕ್ಕೆ ಹೋಗಲ್ಲ. ನಾನು MLC ಆದ್ರೂ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಏನು ಸಹಾಯ ಮಾಡಕ್ಕೆ ಆಗಲಿಲ್ಲ ಅನ್ನೋ ನನ್ನ ಕಾಣ್ತಾ ಇದೆ. ಅನುದಾನ ರಹಿತರಿಗೆ ಅನುದಾನಕ್ಕೆ ಒಳಪಡಿಸೋದು ಸಂಬಳ ಕೊಡಿಸಿದೆ. ಸರ್ಕಾರದವರಿಗೆ ಕೊರೋನಾ ಬಂದು ಶಾಲೆ 15 ತಿಂಗಳು ಇಲ್ಲದೇ ಇದ್ರೂ 1 ರೂಪಾಯಿ ಸಂಬಳ ಕಡಿಮೆ ಮಾಡಿ ಸಂಬಳ ಕೊಡಿಸಿದ್ವಿ. ಆದರೆ ಅನುದಾನ ರಹಿತರು 60 ಲಕ್ಷ ಮಕ್ಕಳು ಓದ್ತಾ ಇರುವಂತಹ 27,000 ಶಾಲೆಗಳಿಗೆ ಆಧಾರ ಸ್ತಂಭಗಳಾಗಿರುವಂತಹ ಶಿಕ್ಷಕ ಸಮುದಾಯಕ್ಕೆ ನಾವೇನು ಮಾಡಲಿಲ್ಲ ಅನ್ನೋ ಮನಸ್ಸಲ್ಲಿ ಹೊರಗಂತೂ 100ಕ್ಕೆ 100 ಭಾಗ ಇದೆ. ಇದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಾ ಇದೆ. ಮಾತಾಡ್ತಾ ಇದೆ, ಒಂದು ಹೆಲ್ತ್ ಕಾರ್ಡ್ ಕೊಡಿಸ್ತೀನಿ ಅಂತ ಬಂದಾಗಲಿಲ್ಲ. ನರೇಂದ್ರ ಮೋದಿ ಮಹಾನುಭಾವ, ಈ ದೇಶವನ್ನೇ ಫಿಟ್ ಇಂಡಿಯಾ, ಆರೋಗ್ಯ ಭಾರತ, ನನ್ನ ದೇಶದಲ್ಲಿ ಯಾರು ರೋಗ ರುಜಿನಿಂದ ಅವ್ರು ನರಳಬಾರ್ದು, ಯಾರು ತೊಂದರೆ ಗುಣಪಡಬಾರ್ದು, ಬಡವರಿಗೆ ಚಿಕಿತ್ಸೆ ದೊರೆತೇ ಇರಬಾರ್ದು ಅಂತ ಹೇಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡಿಸಿದ್ದಾರೆ. ಆ ಭಾರತ್ ಕಾರ್ಡ್ ಅನ್ನ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೂ ಕೊಡಿಸಬೇಕು ಅನ್ನುವ ಮನವಿಯನ್ನ ಮುಖ್ಯಮಂತ್ರಿಗೆ ಸುರೇಶ್ ಕುಮಾರ್ ಮಾಡಿದ್ದೀವಿ. ಮುಂದಿನ ತೀರ್ಮಾನಗಳಲ್ಲಿ ನಿಮಗೂ ಸಹ ಯಾರು ಶಿಕ್ಷಕ ಅಂತ ಎನ್ರೋಲ್ ಮಾಡಿರ್ತಾರೆ ಬಿ ಓ ಆಫೀಸ್ ಅಲ್ಲಿ ಸ್ಕೂಲ್ ಕೆಲಸ ಮಾಡ್ತಾ ಇರ್ತಾರೋ, ಅವ ಅವ್ರ ABL ಅಲ್ಲ BPL ಅಲ್ಲ, ಅವ್ರ ಶಿಕ್ಷಕ ಸಂಬಳ ಕೊಡ್ಲಿ ಕೊಡದೆ ಇರ್ತೀನಿ ಶಿಕ್ಷಕರು ಅಂದ್ರೆ ನೀವು ABL BPL ಬರಲ್ಲ ಅಂತ ಹೇಳ್ತಾರೆ. ಆ ದುರಂತ ನಿಮ್ಮನ್ನು ಕಾಣ್ತಾ ಇದೆ. ಹಾಗಾಗಿ ಯಾರು ಶಿಕ್ಷಕ ಅಂತ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವ ಒಂದು ಫ್ರೀ ಹೆಲ್ತ್ ಕಾರ್ಡ್ ಕೊಡುವ ಪದ್ಧತಿಯನ್ನು ತರಬೇಕು, ನಮ್ಮ ಸರ್ಕಾರ ತರುತ್ತೆ, ಆ ನಿಟ್ಟಿನ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ನೀವು ಹೇಳಿಕೆ ಮುಖದ ಹೇಳಿ ಇಷ್ಟಪಡ್ತೀವಿ. ಇನ್ನು ಆಗ್ನೇಯ ಪದವೀಧರ ಕ್ಷೇತ್ರದ ಶಾಸಕ ಚಿದಾನಂದಗೌಡ ಮಾತನಾಡಿ, ರಾಜ್ಯಾದ್ಯಂತ ಇರುವ ಖಾಸಗಿ ಶಾಲೆಗಳ ಮೇಲೆ ಜನರಿಗಿರುವ ತಪ್ಪು ಕಲ್ಪನೆ ಹೋಗಬೇಕು. COVID-19 ಸಂಕಷ್ಟದ ದಿನಗಳಲ್ಲಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಈಡಾದವರು ಎಂದರೆ ಖಾಸಗಿ ಅನುದಾನರಹಿತ ಶಾಲೆ ಶಿಕ್ಷಕರು. ಇಂತಹವರ ನೆರವಿಗೆ ಆಯಾ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಆದ್ಯತೆ ನೀಡಿ ರಾಜ್ಯಾದ್ಯಂತ 32 ತಾಲೂಕುಗಳ ಅನುದಾನರಹಿತ ಶಿಕ್ಷಕರಿಗೂ ಆಹಾರದ ಕಿಟ್ ತರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳನ್ನು ಕೊಡಿಸಲು ಸಾಧ್ಯವೋ ಅವನ್ನೆಲ್ಲ ಸಿಗುವಂತೆ ಮಾಡಲು ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎಂದರು. ಹಾಗೆಯೇ ಅದಕ್ಕೆ ತಗಲತಕ್ಕಂಥ ಖರ್ಚು ವೆಚ್ಚಗಳನ್ನು ನಾವು ನಿಭಾಯಿಸ್ತೇವೆ ಅಂತ ಪೋಷಕರು ಈ ರೀತಿಯ ಒಂದು ಅಲಿಖಿತ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿ ಶಿಕ್ಷಕರನ್ನು ನೇಮಿಸಿಕೊಂಡು ಇಲ್ಲಿಯವರೆಗೆ ಒಂದಷ್ಟು ಒಳ್ಳೆಯ ವಿದ್ಯಾಭ್ಯಾಸ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಅದರಲ್ಲಿ ಮಹತ್ವದ ಪಾಲು ನಮ್ಮ ಖಾಸಗಿ ಅನುದಾನರಹಿತ ಶಿಕ್ಷಕರದ್ದು. ಅದರ ಒಂದು ಏಳಿಗೆ ಅದಕ್ಕೆ ಕಾರಣ ಆ ಗುಣಮಟ್ಟದ ಶಿಕ್ಷಣಕ್ಕೆ ಕಾರಣ ಆ ಶಿಕ್ಷಕರದ್ದು. ಹಾಗಾಗಿ ಇನ್ನೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ರಾಜ್ಯ ಅನುದಾನರಹಿತ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷ DC ಗೋಪಿನಾಥ್, ತಾಲೂಕು ಅಧ್ಯಕ್ಷ ವಾಸವಿ ಗೋಪಿನಾಥ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮಾದಿಗ ದಂಡೋರ ಸಂಘಟನೆಯ ಸಂಸ್ಥಾಪನಾ ದಿನ ಹಾಗೂ ಈ ಸಂಘಟನೆಯ ರಾಷ್ಟ್ರೀಯ ಸಂಸ್ಥಾಪಕರಾದ ಮಂದಕೃಷ್ಣ ಮಾದಿಗರವರ ಹುಟ್ಟುಹಬ್ಬದ ಅಂಗವಾಗಿ ಆಶಾ ಕಾರ್ಯಕರ್ತೆಯರು ಕರೋನಾ ಸಂದರ್ಭದಲ್ಲಿ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸಿದ ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಿಂತಾಮಣಿಯಲ್ಲಿ ನಡೆದ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ದಂಡೋರ ಸಂಘಟನೆಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಜೆಎಂ ದೇವರಾಜ ಮಾತನಾಡಿ, ದಲಿತ ಹಾಗೂ ಶೋಷಿತ ವರ್ಗಗಳ ಹಿತರಕ್ಷಣೆಗಾಗಿ ಹೋರಾಡುತ್ತಿರುವ ಹಾಗೂ ಸಂಘಟನೆಯ ಸಂಸ್ಥಾಪಕರೂ ಆದ ಮಂದಕೃಷ್ಣರವರ ಸಾಧನೆಗಳ ಬಗ್ಗೆ ವಿವರಿಸಿದರಲ್ಲದೆ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕೈವಾರ ಹೋಬಳಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಕೊರೋನಾ ಮಹಾಮಾರಿಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆಶಾ ಕಾರ್ಯಕರ್ತರ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ಮಾದಿಗ ದಂಡೋರ ಸಂಘಟನೆ ಸಂಸ್ಥಾಪನಾ ದಿನ ಕೂಡ ಇವತ್ತು. ಹಾಗೆಯೇ ಎಮ್ ಎಸ್ ಪಿ ಇವತ್ತು ಮಹಾಜನ ಸೋಷಲಿಸ್ಟ್ ಪಾರ್ಟಿ ಉಗಮವಾಗಿದ್ದ ದಿನ ಕೂಡ ಇವತ್ತೇ. ಹಾಗಾಗಿ ಅವರ ಜನ್ಮದಿನವನ್ನು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಯಾರಾದರೂ ಒಬ್ಬ ನಾಯಕನ ಜನ್ಮದಿನವನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಅದು ಸನ್ಮಾನ್ಯ ಮಂದಕೃಷ್ಣನವರ ಜನ್ಮದಿನ ಅಂತ ಇವತ್ತು ನಾವು ತುಂಬ ಹೆಮ್ಮೆಯಿಂದ ಇವತ್ತು ಹೇಳ್ಕೊತಾ ಇದ್ದೀವಿ. ಈ ಒಂದು ಕಳೆದ ಎರಡು ಅಲೆಗಳಲ್ಲಿ ಏನಿವತ್ತು ಕೊರೋನಾ ಮಹಾಮಾರಿ ಇಡೀ ದೇಶವನ್ನು ಬೆಚ್ಚಿ ಬೀಳುವಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು. ಹಾಗೆಯೇ ಚಿಂತಾಮಣಿ ತಾಲೂಕಲ್ಲಿ ಕೂಡ ಅನೇಕ ಸಾವು ನೋವುಗಳನ್ನು ಇವತ್ತು ನಾವು ಕಂಡಿದ್ದೀವಿ. ಏನೋ ಆಶಾ ವರ್ಕರ್ಸ್ ಇತ್ತು ಈ ಒಂದು ಭಾಗದಲ್ಲಿ ಏನು ಕೆಲಸ ಮಾಡಿದರೆ ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಕಡಿಮೆ ಸಂಬಳಕ್ಕೆ ಅವರು ಒಂದು ದಿನಗೂಲಿ ಒಂದು ಕೂಲಿಗೆ ಸಹ ಅವರು ಸಿಗ್ತಾ ಇಲ್ಲ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಇಡೀ ಮನೆ ಮನೆಗೂ ಭೇಟಿ ಕೊಟ್ಟು ಅವರ ಜನರ ಕಷ್ಟ ಸುಖದ ಜೊತೆಗೆ ಅವ್ರಿಗೆ ಏನು ಆರೋಗ್ಯದ ಒಂದು ಭಯ ಕೂಡ ಬಿಟ್ಟು ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಅವರಿಗೆ ಒಂದು ದಿನಸಿವನ್ನು ವಿತರಣೆ ಮಾಡಬೇಕು. ತಾಲೂಕು ಪಂಚಾಯತಿ ಇಒ ಮಂಜುನಾಥ್ ಮಾತನಾಡಿ, ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು ಉಂಟಾಗಿದ್ದು ಇಂತಹ ಕಠಿಣ ಸಂದರ್ಭದಲ್ಲಿ ಸಹಕರಿಸಿದ ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಜನಪ್ರತಿನಿಧಿಗಳಿಗೆ, ವಿವಿಧ ಇಲಾಖೆಗಳ ನೌಕರರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಒಂದು ಮುಸ್ಸಂಜೆ ಒಂದು ಕಾರ್ಯಕ್ರಮದಲ್ಲಿ ಅವರ ಹುಟ್ಟುಹಬ್ಬದ ನೆನಪಿನಾರ್ಥ ಈ ಒಂದು ಭಾಗದಲ್ಲಿ ದುಡಿದು ತುಂಬ ಯಶಸ್ವಿಯಾಗಿ ಈ ಒಂದು ಕೋವಿಡ್ ಎರಡು ಅಲೆಗಳನ್ನು ನಿಯಂತ್ರಿಸಿದಂತಹ ಹಲವಾರು ರೀತಿಯಾದಂತಹ ಸಾಮಾಜಿಕ ಕಳಕಳಿಯುಳ್ಳಂಥವರು ಇದ್ದು ಜೊತೆಗೆ ನಮ್ಮ ಆಶಾ ವರ್ಕರ್ಸು ಮತ್ತು ಅಂಗನವಾಡಿ ವರ್ಕರ್ಸು ನಮ್ಮ ಪಂಚಾಯತಿ ವರ್ಕರ್ಸು ಮತ್ತು ವಿವಿಧ ಇಲಾಖೆಯ ಮಿತ್ರರು ಭಾಗವಹಿಸಿದ್ದಾರೆ. ಅವರಿಗೆ ಈ ಒಂದು ಕುಟುಂಬದಲ್ಲಿ ದಿನಸಿ ಕಿಟ್ಟು ವಿತರಣೆ ಮಾಡಬೇಕು ಅಂತ ನಮ್ಮ ಸ್ನೇಹಿತರಾದಂಥ ದೇವರಾಜ್ ಅವರು ಕರೆದಾಗ ಸೊ ತುಂಬ ಖುಷಿಯಾಯಿತು. ಸೊ ಮಧ್ಯಾಹ್ನ ಇನ್ಫಾರ್ಮ್ ಮಾಡಿದ್ರು ಎಷ್ಟೊತ್ತಾಗಲಿ ಬರಲೇಬೇಕು ಅಂದಿದ್ರು. ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸ್ವಾತಿ ಮಾತನಾಡಿ, ಮುಂದಿನ ದಿನಗಳಲ್ಲೂ ಸಹ ಎಲ್ಲ ಇಲಾಖೆಗಳು, ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಿ ಆರೋಗ್ಯ ಸಂರಕ್ಷಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ವಿನಂತಿಸಿದರು. ಸೊ ಎಲ್ಲ ಡಿಪಾರ್ಟ್ಮೆಂಟು ಒಟ್ಟುಗೂಡಿ ಮಾಡಿರುವಂತಹ ಒಂದು ಕಾರ್ಯಕ್ಕೆ ಅದು ಒಂದು ಉದಾಹರಣೆ. ಈ ಸಂದರ್ಭದಲ್ಲಿ ಇಒ ಮಂಜುನಾಥ್ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸ್ವಾತಿರನ್ನ ಸಂಘಟನೆಯ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ನಮ್ಮ ಮಾಗಡಿ ತಾಲೂಕಿನ ಅರಸಿನಕುಂಟೆಯಲ್ಲಿ ಕರ್ನಾಟಕ ರಾಜ್ಯ ರೈತರ ಹಿತರಕ್ಷಣಾ ವೇದಿಕೆ ಸಂಘಟನೆಗೆ ರಾಜ್ಯಾಧ್ಯಕ್ಷ ಗುಡ್ಡೇಗೌಡ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ರೈತರ ಹಿತರಕ್ಷಣಾ ವೇದಿಕೆ ಎಂಬ ರೈತ ಸಂಘಟನೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಅರಸನಕುಂಟೆ ಗ್ರಾಮದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿತು. ರೈತ ಸಂಘದ ಉದ್ಘಾಟನೆಯನ್ನು ರಾಜ್ಯ ರೈತ ಹಿತರಕ್ಷಣಾ ಸಮಿತಿಯ ರಾಜ್ಯ ಅಧ್ಯಕ್ಷ ಗುಡ್ಡೇಗೌಡ ಗ್ರಾಮದಲ್ಲಿ ನಾಮಫಲಕ ಅನಾವರಣ ಮಾಡುವುದರ ಮೂಲಕ ಉದ್ಘಾಟನೆಗೊಳಿಸಲಾಯಿತು. ನೂತನ ಶಾಖೆ ಉದ್ಘಾಟಿಸಿ ಮಾತನಾಡಿದ ರೈತ ಹಿತರಕ್ಷಣಾ ಸಂಘಟನೆಯ ರಾಜ್ಯಾಧ್ಯಕ್ಷ ಗುಡ್ಡೇಗೌಡ, ನಮ್ಮ ಧ್ಯೇಯ ರೈತರ ಹಿತವನ್ನು ಕಾಪಾಡುವ ಸಂಘಟನೆಯಾಗಿದೆ. ಮಾಗಡಿ ತಾಲೂಕಿನಲ್ಲಿ ಇಂದು ಉದ್ಘಾಟನೆಯಾಗುತ್ತಿರುವ ಸಂಘಟನೆ ಎರಡನೆಯದಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ಹೋಬಳಿಯಾದ್ಯಂತ ರೈತ ಹಿತರಕ್ಷಣಾ ವೇದಿಕೆ ಸ್ಥಾಪಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸದಾ ಸಿದ್ಧರಿರುತ್ತೇವೆ ಎಂದರು. ವೇದಿಕೆಯಿಂದ ಇವತ್ತು ಎರಡನೆಯ ಬೋಲ್ಡ್ ಇನಾಗ್ರೇಷನ್ ನಮ್ಮ ರೇಣುಕಪ್ಪ ಅವರ ಸಾನ್ನಿಧ್ಯದಲ್ಲಿ ಇಕ್ಕೊಂಡಿದ್ದೀವಿ. ಇದೇ ನಮ್ಮ ಮಾಗಡಿ ತಾಲೂಕಿನ ಎರಡನೇ ಬೋಲ್ಡ್ ಇನಾಗ್ರೇಷನ್ನು. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ಏನಪ್ಪ ಇವತ್ತಿನ ಕಾರ್ಯಕ್ರಮ ಅಂದರೆ, ಈ ಕೊರೋನಾ ಮಾರಿಯಿಂದ ಸುಮಾರು ಎರಡೂವರೆ ಮೂರು ತಿಂಗಳಿಂದ ಜನಗಳು ತುಂಬ ನೊಂದಿದ್ದಾರೆ. ಅದರಿಂದ ಇವತ್ತು ಅಂಥ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತೇಳಿ ಸುಮಾರಾಗಿ ಸಿಂಪಲ್ಲಾಗಿ ಕೊರೋನಾ ಭಯದಿಂದ ಸಿಂಪಲ್ಲಾಗಿ ಬೋಲ್ಡ್ ಇನಾಗ್ರೇಷನ್ ಇಕ್ಕೊಂಡಿದ್ದೀವಿ. ಹಾಗೆ ಮುಂದಿನ ಕಾರ್ಯಕ್ರಮಗಳನ್ನ ಸುಮಾರು ಇನ್ನೂ ಮುಂದೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಕಾರ್ಯಕ್ರಮದ ಬಗ್ಗೆ ಇವತ್ತಿನ
ಸದ್ಯಕ್ಕೆ ಸಾಕು. ಇನ್ನು ತಾಲೂಕು ಪ್ರಧಾನ ಕಾರ್ಯದರ್ಶಿ ಚನ್ನಮ್ಮನಪಾಳ್ಯದ ಭರತ್ ಮಾತನಾಡಿ, ತಾಲೂಕಿನಾದ್ಯಂತ ರೈತರ ಸಮಸ್ಯೆಗಳು ಬಹಳಷ್ಟಿವೆ. ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ನೆರವಿನಿಂದ ಅಧಿಕಾರಿ ವರ್ಗ ಎಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದು ಕಷ್ಟವೋ ಅಲ್ಲಿ ನಮ್ಮ ಹಿತರಕ್ಷಣಾ ವೇದಿಕೆ ಮುಂದೆ ನಿಂತು ರೈತರ ಆಶಾಭಾವನೆಗಳಿಗೆ ನಮ್ಮ ಸಂಘಟನೆ ನೆರವಾಗುತ್ತದೆ ಎಂದರು. ಅರಶಿನಕುಂಟೆ ಗ್ರಾಮದ 8ನೇ ಘಟಕವನ್ನು ಇವತ್ತು ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಮಾಗಡಿ ತಾಲೂಕಲ್ಲಿ ಬೇಜಾನ ವ್ಯವಹಾರಗಳು ನಡೀತಾ ಇದ್ದಾವೆ. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ರೈತರ ಎಲ್ಲರೂ ಸಹಕಾರದಂತೆ ನಾವು ಮಾಡ್ಕೊಂಡು ಹೋಗಿ ಮತ್ತು ನಾವು ಪಾದಯಾತ್ರೆ ಹೋಗಿ ಫೆಬ್ರವರಿ 25ನೇ ತಾರೀಕು ರೈತರ ಅಭಿವೃದ್ಧಿಗೆ ಅಂತ ಒಂದು ಮನವಿಯನ್ನು ಮಾಡಿದ್ವಿ. ಇನ್ನೂ ಸರ್ಕಾರ ಏನು ಅದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ. ಇದನ್ನು ನಮ್ಮ ಮಾಧ್ಯಮ ಮಿತ್ರರು ಇದನ್ನು ಮಾಡಿ ಸ್ವಲ್ಪ ಮಾಡಬೇಕಂತ ಕೇಳ್ಕೊತಿದ್ದೀವಿ. ಮುಂದೊಂದು ದಿನ ಪ್ರತಿ ನಮ್ಮ ಮಾಗಡಿ ತಾಲೂಕಲ್ಲು ಈಗ ಆಲ್ರೆಡಿ 8-10 ಘಟಕ ನಾವು ಓಪನ್ ಮಾಡೋಕ್ಕೆ ಸ್ಟಡಿ ಮಾಡಿದ್ವಿ. ಒಂದು ವಾರದಂತೆ ಸ್ಥಾಪನೆ ಮಾಡ್ತೀವಿ. ನಿಮ್ಮೆಲ್ಲರಿಗೂ ತಿಳಿಸ್ತೀವಿ, ನೀವು ಬರಲೇಬೇಕು. ರೈತರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತೀರಾ ಸರ್ ಮುಂದಿನ ದಿನಗಳಲ್ಲಿ? ಸರ್, ನಮ್ಮ ರೈತರ ಸಮಸ್ಯೆ ಯಾರೇ ಆಗಿರಲಿ, ನಮ್ಮ ಹತ್ರ ಬಂದವ್ರಿಗೆ ನಾವು ಎಲ್ಲರಿಗೂ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾವು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಸರ್. ಇನ್ನು ಈ ವೇಳೆಯಲ್ಲಿ ರಾಜ್ಯಾಧ್ಯಕ್ಷ ಗುಡ್ಡೇಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಕೃಷ್ಣಯ್ಯ, ರಾಜ್ಯ ಕಾರ್ಮಿಕರ ಸಂಘದ ಅಧ್ಯಕ್ಷ ಜಯಶಂಕರ್ ಪ್ರಕಾಶ್, ಮಹಿಳಾ ಅಧ್ಯಕ್ಷರಾದ ಗಂಗಾಮಣಿ, ತಾಲೂಕು ಅಧ್ಯಕ್ಷರಾದ ಮಾರಣ್ಣ, ಕಾರ್ಯದರ್ಶಿ ಭರತ್ಕುಮಾರ್ ಮತ್ತಿತರರು ಇದ್ದರು. ತಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಎಸ್, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.